ಇದ್ದಾರೆ. ಎಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತು ಇಂತಹ ಪವಿತ್ರವಾದಂತಹ ದಿನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮ ನಂಬಿಕೆಯಂತೆ ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಿಕ್ಕೆ ನಾವೆಲ್ಲ ಸೇರಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಈ ಪವಿತ್ರವಾದಂತಹ ದಿನ ನಿಮ್ಮೆಲ್ಲರೂ ಕೂಡ ಶುಭವನ್ನ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ನಾನು ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಬಲಿಷ್ಠವಾದಂತಹ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ. ಈ ನಿಮ್ಮೆಲ್ಲರ ಶ್ರಮ ಫಲ ಸಿಕ್ಕಿದೆ. ಬಹುಶಃ ನಮ್ಮ ಮೈನಾರಿಟೀಸ್ ಬಹಳ ಆತಂಕದಲ್ಲಿ ಬದುಕ್ತಾ ಇದೆ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾರು ಕೂಡ ಭಯದ ವಾತಾವರಣದಲ್ಲಿ ಜೀವನ ಮಾಡಲಿಕ್ಕೆ, ಏನು ಭಯದ ವಾತಾವರಣದಲ್ಲಿ ತಾವೆಲ್ಲ ಜೀವನ ಮಾಡ್ತಾ ಇದ್ರಿ, ಅದಕ್ಕೆ ಮುಕ್ತಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಈ ಒಂದು ಬಹಳ ಸಂತೋಷ ಆಗ್ತದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮಲಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅಲುಗು ಅಂತೇಳಿ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ನಮ್ಮ ನಮ್ಮ ಧರ್ಮನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಯಾವ ಧರ್ಮದಲ್ಲೂ ಬೇರೆಯವರಿಗೆ ತೊಂದರೆ ಮಾಡುವಂತ ಯಾವ ಧರ್ಮದಲ್ಲೂ ಇಲ್ಲ. ಆದ ಕೆಲವರು ಅದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೂ ಈ ದೇಶದಲ್ಲಿ ಒಂದು ನ್ಯಾಯಬದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ದೇಶದಲ್ಲಿ ನ್ಯಾಯಪೀಠ, ಧರ್ಮಪೀಠ ಮತ್ತು ಸಂವಿಧಾನ ಇವೆಲ್ಲ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಹಿರಿಯರೆಲ್ಲ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು ನನಗೆ ಬಹಳ ಸಂತೋಷ. ಆರೋಗ್ಯ ದೇವಿಯನ್ನ ಬೇಡಲಿಕ್ಕೆ ನಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಅಧಿಕಾರ ಬರ್ತದೆ, ಹಣ ಸಿಗ್ತದೆ, ನೆಮ್ಮದಿ ಜೊತೆಗೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಇದ್ರೆ ನಾವೆಲ್ಲ ಕೂಡ ಮಾಡ್ಲಿಕ್ಕೆ ಸಾಧ್ಯ. ಸೊ ತಮ್ಮೆಲ್ಲರ ಮುಖಾಂತರ ಆರೋಗ್ಯ ದೇವಿಗೆ ನನ್ನ ಕೋಟಿ ಸಾಕ್ಷಾಂಗ ಪ್ರಮಾಣಗಳನ್ನ ಈ ಸಂದರ್ಭದಲ್ಲಿ ನಾನು ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನಿಮ್ಗೆಲ್ಲ ಭಗವಂತ ನೆಮ್ಮದಿ ಕೊಡ್ಲಿ, ಆರೋಗ್ಯ ಕೊಡ್ಲಿ. ಏನು ಮನಸ್ಸಿನಲ್ಲಿ ಏನು ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ತಾವೆಲ್ಲ ಏನು ಬಂದಿದ್ದೀರಿ ಅದೆಲ್ಲೂ ಕೂಡ ತಮ್ಮೆಲ್ಲ ಕೂಡ ಸಿಗ್ಲಿ ಅಂತ ಹೇಳಿ ಆರ್ಚ್ ಬಿಷಪ್ ಅವರು ಎಲ್ಲಾ ಸಂದರ್ಭದಲ್ಲೂ ಅವರ ಎಲ್ಲ ಅನುಯಾಯಿಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ನಮಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ಕೊಡ್ಲಿಕ್ಕೆ ಗವರ್ಮೆಂಟ್ ವಿತ್ ಗುಡ್ ಗವರ್ನೆನ್ಸ್ ರಾಜ್ಯದ ಜನತೆ ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದಲಿಕ್ಕೆ ಎಲ್ಲ ನಿಮ್ಮೆಲ್ಲರ ಕೈಯಲ್ಲಿ ಆಶೀರ್ವಾದ ಮಾಡಿಸಿದ್ದಾರೆ. ವೈಯಕ್ತಿಕವಾಗಿ ನಾನು ಮತ್ತೊಮ್ಮೆ ಅವರಿಗೆ ಮತ್ತು ಅವರ ಎಲ್ಲ ತಂಡದವರಿಗೆ, ಅವರ ಎಲ್ಲ ಸಿಬ್ಬಂದಿ, ಬಿಷಪ್ಸ್, ಆರ್ಚ್ಸ್, ಇವರು ಎಲ್ಲ ನಮ್ಮ ಫಾದರ್ಸ್, ಸಿಸ್ಟರ್ಸ್ ಎಲ್ಲ ಕೂಡ ಸಮುದಾಯದವರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಂದಿಸಿ ನಿಮ್ಮ ಜೊತೆ ನಾನು ಇಲ್ಲಿ ಒಂದು ಆರೋಗ್ಯ ಕೇಳಲಿಕ್ಕೆ ಬಂದಿದ್ದೇನೆ, ಇನ್ನೊಂದು ನಿಮ್ಮ ಜೊತೆಯಲ್ಲಿ ಈ ಸರ್ಕಾರ, ಈ ಪಕ್ಷ ಯಾವಾಗಲೂ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇಷ್ಟನ್ನ ತಮ್ಗೆ ಈ ಸಂದರ್ಭದಲ್ಲಿ ಹೇಳಿ ಬಹಳ ದಿನದಿಂದ ಇದು ಕೊನೆ ದಿನ, ಬಹಳ ಉದ್ಯಮದಿಂದಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಪವಿತ್ರವಾದಂತಹ ತೇರನ್ನ ಪ್ರಾರಂಭ ಮಾಡುವಂತ ಒಂದು ಭಾಗ್ಯ ನನಗೆ ಒದಗಿಸಿಕೊಟ್ಟಂತ ಎಲ್ಲ ಮುಖ್ಯಸ್ಥರೆಲ್ಲ ವಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.